ಇಲ್ಲಿ ನೋಡ್ರಿ ಎಲ್ರು, ಈಗ ನಿಮ್ಮ ಎದುರುಗಡೆ ನಾ ಏನಿಟ್ಟಿದ್ದೀನಿ, ಇಲ್ಲಿ ಹರಳ, ಹುಣಸೆ ಕಪ್ಪು ಮತ್ತು ಇಲ್ಲಿ ಮಣಿಗಳದಾವ, ಹೌದಾ? ಇವುಗಳನ್ನು ತೆಗೆದುಕೊಂಡು ನೀವು ಏನ್ ಮಾಡ್ಬೇಕು ಅಂತಂದ್ರ ಹೆಚ್ಚು ಕಡಿಮೆ ಸಮ ಆಟ ಆಡ್ಬೇಕು. ಆಡೋಣ ರೆಡಿ. ನಾನು ಈಗ ಇಬ್ಬರನ್ನ ಕರಿತೀನಿ, ಯಾರಾದ್ರೂ ಸಹಿತ ಎರಡನೇ ವರ್ಗದ ಚಟುವಟಿಕೆ ಇದೆ, ಕಲಿಕಾ ಇದಕ್ಕೆ ಸಂಬಂಧಪಟ್ಟ ಚತುರಿಕೆ ಇದೆ. ಯಾರಾದ್ರೂ ಇಬ್ರು ಬರ್ತೀರಿ? ಯಾರು ಬರ್ತೀರಿ? ಕೈ ಐತ್ರಿ, ಇಬ್ರು ಬರ್ರಿ ಯಾರಾದ್ರೂ. ಎಸ್ ರೀ, ಇವರು ಮೂವರು ಅದಾರ. ಹಾ, ಹಳ್ಳ ತಗೋರಿ ಬಾ ನೋಡೋಣ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಬ್ಬೊಬ್ರು ಒಂದೊಂದು ರೀತಿ ತಗೋರಿ. ಹಾ, ತೊಗೊಂಡು ಬಂದು ಇಲ್ಲಿ ಕುತ್ಕೋಬೇಕು, ಇಲ್ಲಿ ಕುತ್ಕೋಬೇಕು, ಇಲ್ಲಿ ಕುತ್ಕೋರಿ. ಒಬ್ಬೊಬ್ರು ಅಂತರದಾಗ ಕುಂದ್ರಿ, ಎಣಸ್ರಿ ಬೇಗ. ಹಾ, ಹೋಗ್ತಮ್ಮ ನೀನು ಕುತ್ಕೋ, ಕುತ್ಕೊಂಡು ಹೋಗಿ ಎಣಸ್ರಿ ನೋಡೋಣ. ಎಣಿಸಿ ನಿಮ್ಮ ಸಂಖ್ಯೆ ಏನು ಹೇಳ್ಬೇಕು ಬೇಗ. ಚಂದಾಗಿ ಎಣಿಸ್ಬೇಕು, ತಪ್ಪಬಾರ್ದು, ಕರೆಕ್ಟ್ ಸಂಖ್ಯೆ ಹೇಳಬೇಕು, ಎಲ್ಲರಿಗೂ ಹೇಳಬೇಕು ಈಗ ಸಂಖ್ಯೆ. ಹಾ, ಎಷ್ಟಮ್ಮ? 21. ನಿನ್ನ ತಂಗಿ? ನಿನ್ನುವ 20. ನಿನ್ನುವ? ಹಾ, ಎಣಸು ಎಣಸು. ಹಾ, ಹೇಳುವ ಎಷ್ಟು ನೀನು? ಈಗ ಯಾರ ಕಡೆ ಹೆಚ್ಚದ ಹೇಳ್ರಿ? ಅಲ್ಲಿ 21, ಇಲ್ಲಿ 20, ಇಲ್ಲಿ 25, ಯಾರ ಕಡೆ ಹೆಚ್ಚದಾವ? ಹಾಗಾದ್ರೆ ಯಾರ ಕಡೆ ಕಡಿಮೆ ಅದಾವ? ಎಲ್ಲಿದಾಳ ಸುಮಾ? ಹಾ, ಎಲ್ಲಿದಾಳು? ಎಸ್, ಸುಮಾನ್ ಅಂತ ಯಾಕೆ ಕರೆಕ್ಟ್ ಅದಾವ. ಈಗ ನಿಮ್ಗೆ ಹೆಚ್ಚು ಕಡಿಮೆ ಸಮ ಗೊತ್ತಾಯ್ತಲ್ಲ, ಆಟ ಚಂದಿತ್ತು. ಎಸ್, ಜೈ ಹಿಂದ್.